ನಟಿ ರಾಗಿಣಿ ಜೈಲಿನಲ್ಲಿ ಕಣ್ಣೀರು ಹಾಕಿದ್ಯಾಕೆ ಜೈಲಿನ ಮೊದಲ ರಾತ್ರಿಯ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ನೋಡಿ ನಮಸ್ಕಾರ ವೀಕ್ಷಕರೇ ನಾನು ಶ್ರೀದೇವಿ ಅರಸ್ ಡ್ರಗ್ಸ್ ಕೇಸ್ನಲ್ಲಿ ಸಿಸಿಬಿ ಕಸ್ಟಡಿಯ ಅಂತ್ಯವಾದ ಹಿನ್ನೆಲೆಯಲ್ಲಿ ನಟಿ ರಾಗಿಣಿ ದ್ವಿವೇದಿ ಪರಪ್ಪನ ಅಗ್ರಹಾರ ಜೈಲ್ ಸೇರಿದ್ದು ರಾತ್ರಿಯಿಡೀ ಜೈಲಿನಲ್ಲಿ ತುಪ್ಪದ ಬೆಡಗಿ ಪರದಾಡಿದ್ದಾರೆ ಮೊದಲ ಬಾರಿ ಜೈಲು ಸೇರಿದ ತುಪ್ಪದ ಬೆಡಗಿಗೆ ಮುಂಜಾನೆ ನಾಲ್ಕು ಗಂಟೆವರೆಗೂ ನಿದ್ರೆ ಮಾಡದೆ ಮಹಿಳಾ ವಾರ್ಡಿನ ಕ್ವಾರಂಟೈನ್ ರೂಮ್ನಲ್ಲಿ ಕಣ್ಣೀರಿಟ್ಟಿದ್ದಾರೆ ಎಂಬ ಮಾಹಿತಿ ಲಭ್ಯವಾಗಿದೆ ಆಗಾಗ ತಮ್ಮ ತಾಯಿಯನ್ನ ನೆನೆದು ಹಾಸಿಗೆಯಿಂದ ಎದ್ದು ಎದ್ದು ಕೂರುತ್ತಿದ್ದರಂತೆ ರಾತ್ರಿ ಜೈಲು ಸಿಬ್ಬಂದಿ ಕೊಟ್ಟ ಊಟವನ್ನು ರಾಗಿಣಿ ಸರಿಯಾಗಿ ಸೇವಿಸಿಲ್ಲ ಜೈಲಾಧಿಕಾರಿಗಳು ಜಮ್ಖಾನಾ ಒಂದು ಶೀಟ್ ಮತ್ತು ದಿಂಬು ಕೊಟ್ಟಿದ್ದರು ಕ್ವಾರಂಟೈನ್ ವಾರ್ಡ್ನಲ್ಲಿ ಫ್ಯಾನ್ ಬಿಟ್ಟರೆ ಬೇರೆ ಯಾವ ಸವಲತ್ತೂ ಇಲ್ಲ ಹೀಗಾಗಿ ನೆಲದ ಮೇಲೆ ಜಮಖಾನಾ ಹಾಸಿಕೊಂಡು ಮಧ್ಯರಾತ್ರಿಯ ನಂತರ ನಿದ್ದೆಗೆ ಜಾರಿದ್ದಾರೆ ಎನ್ನಲಾಗ್ತಿದೆ ಬೆಳಗ್ಗೆ ಕೊಟ್ಟ ಬಿಸಿ ಬಿಸಿ ಕಾಫಿಯನ್ನು ಸೇವಿಸಿ ಜೈಲು ಕೋಣೆಯಲ್ಲಿ ಯೋಗ ಧ್ಯಾನ ಮಾಡಿ ನಟಿ ರಾಗಿಣಿ ತಮ್ಮ ದಿನಚರಿಯನ್ನು ಆರಂಭಿಸಿದ್ದು ಮುಂಜಾನೆ ಆಗುತ್ತಿದ್ದಂತೆ ಕನ್ನಡ ಇಂಗ್ಲಿಷ್ ಪೇಪರ್ ಓದಿದ್ದಾರೆ ಮಡಿವಾಳದ ಎಫ್ಎಸ್ಎಲ್ ಕೇಂದ್ರದಿಂದ ಸೋಮವಾರ ಸಂಜೆ ಏಳು ಗಂಟೆ ಹೊತ್ತಿಗೆ ನಟಿ ರಾಗಿಣಿ ಸೇರಿ ಐವರು ಆರೋಪಿಗಳನ್ನು ಪರಪ್ಪನ ಅಗ್ರಹಾರ ಜೈಲಿಗೆ ಶಿಫ್ಟ್ ಮಾಡಲಾಗಿತ್ತು ಕಳೆದ ಹನ್ನೆರಡು ದಿನಗಳಿಂದ ಸಿಸಿಬಿ ಕಸ್ಟಡಿಯಲ್ಲಿದ್ದ ನಟಿ ರಾಗಿಣಿ ಮುಂದಿನ ಹದಿನಾಲ್ಕು ದಿನ ಅಂದರೆ ಸೆಪ್ಟೆಂಬರ್ ಇಪ್ಪತ್ತೆಂಟರವರೆಗೆ ಪರಪ್ಪನ ಅಗ್ರಹಾರ ಜೈಲಲ್ಲಿ ಇರಲಿದ್ದಾರೆ ಮಡಿವಾಳದ ಎಫ್ಎಸ್ಎಲ್ ಕೇಂದ್ರದಿಂದಲೇ ವಿಡಿಯೋ ಕಾನ್ಫರೆನ್ಸ್ ಮೂಲಕ ರಾಗಿಣಿಯನ್ನು ಒಂದನೇ ಎಸಿಎಂಎಂ ಕೋರ್ಟ್ ಜಡ್ಜ್ ಎದುರು ಹಾಜರುಪಡಿಸಲಾಗಿತ್ತು ಈ ವೇಳೆ ಸ್ವಾಮಿ ನನ್ನ ಆರೋಗ್ಯ ಸರಿಯಿಲ್ಲ ಆಸ್ಪತ್ರೆಗೆ ಕಳಿಸಿ ಎಂದು ನಟಿ ರಾಗಿಣಿ ಕೋರ್ಟ್ನಲ್ಲಿ ಮನವಿ ಮಾಡಿದ್ದು ಸೆಂಟ್ರಲ್ ಜೈಲ್ನಲ್ಲೇ ಒಳ್ಳೆ ಆಸ್ಪತ್ರೆ ಇದೆ ವೈದ್ಯರು ಇದ್ದಾರೆ ಅಲ್ಲೇ ಚಿಕಿತ್ಸೆ ತೆಗೆದುಕೊಳ್ಳಿ ಎಂದು ಕೋರ್ಟ್ ಖಡಕ್ ಸೂಚನೆ ನೀಡಿತ್ತು ನಮಸ್ಕಾರ ವೀಕ್ಷಕರೇ ನಾನು ಶ್ರೀದೇವಿ ಅರಸ್ ನೀವು ಇನ್ನೂ ಸಂಪೂರ್ಣ ನ್ಯೂಸ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದಲ್ಲಿ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡುವುದನ್ನು ಮರಿಬೇಡಿ ಧನ್ಯವಾದಗಳು